ಈ ದಿನ ನಾನು ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದೀನಿ ರಾಗಿ ರೊಟ್ಟಿ ಕರ್ನಾಟಕದ ಅತಿ ಮುಖ್ಯ ಆರೋಗ್ಯಕರವಾದ ಆಹಾರವಾಗಿದೆ ಮೊದಲು ಬಾಣಲೆಯಲ್ಲಿ ಒಂದು ಲೋಟ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಉಪ್ಪನ್ನು ಹಾಕಿ ಕುದಿಸ್ಕೋಬೇಕು ಅದಕ್ಕೆ ರಾಗಿ ಪೌಡರನ್ನು ಹಾಕಿ ಮಿಕ್ಸ್ ಮಾಡಿ ಅದನ್ನು ಸಣ್ಣ ಬಿಲ್ಲೆಗಳನ್ನಾಗಿ ಮಾಡಿಕೊಂಡು ನಂತರ ಅದನ್ನು ಲಟ್ಟಿಸ್ಬೇಕು ತೆಳುವಾಗಿ ಲಟ್ಟಿಸ್ಬೇಕು ಆ ಲಟ್ಟಿಸಿದ ನಂತರ ಅದನ್ನು ಮೊದಲೇ ಕಾಯಿಸಿದಂತಹ ಹಂಚಿನ ಮೇಲೆ ಚೆನ್ನಾಗಿ ಕಾದ ಹಂಚಿನ ಮೇಲೆ ಈ ರೊಟ್ಟಿಯನ್ನು ಹಾಕಿಬಿಟ್ಟು ಅದರ ಮೇಲೆ ಸ್ವಲ್ಪ ನೀರಿನಿಂದ ಬಟ್ಟೆಯಲ್ಲಿ ಒದ್ದೆ ಮಾಡಿ ಮೇಲ್ಭಾಗವನ್ನು ಈ ಥರ ಮಾಡೋದರಿಂದ ಎರಡು ಕಡೆ ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ನೀರಿನ ಅಂಶ ಆರಿದ ನಂತರ ಅದನ್ನು ತಿರುಗಿಸಿ ಹಾಕಬೇಕು ಹೀಗೆ ಮಾಡೋದರಿಂದ ಸಾಫ್ಟ್ ಆಗಿರುವಂತಹ ರಾಗಿ ರೊಟ್ಟಿ ತಯಾರಾಗುತ್ತೆ ಈ ರೊಟ್ಟಿಯನ್ನು ನಾವು ಯಾವುದೇ ರೀತಿಯ ತರಕಾರಿ ಪಲ್ಯವಾಗಿರ್ಬೋದು ಅಥವಾ ಚಟ್ನಿಯ ಜೊತೆ ತಿನ್ನಬಹುದು ಇದು ಡಯಾಬಿಟಿಕ್ ಪೇಷಂಟ್ಸ್ ಕೂಡ